ಸುವರ್ಣ ನ್ಯೂಸ್ ನ ಇಂಪ್ಯಾಕ್ಟ್ ಸ್ಟೋರಿ. ಬೆಂಗಳೂರಿನ ಜನ ಜೀವ ಜಲಕ್ಕಾಗಿ ಯಾವ ರೀತಿಯಾಗಿ ಪರದಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸತತವಾಗಿ ವರದಿ ಮಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಿಳಿಸಿತ್ತು. ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಬೆಂಗಳೂರಿನ ಜನ ನೀರಿಗಾಗಿ ಯಾವ ರೀತಿ ಪರದಾಡ್ತಾ ಇದ್ದಾರೆ ಕೆಲವೊಂದು ಏರಿಯಾಗಳಲ್ಲಿ ಅಂತ ವರದಿಯನ್ನ ಪ್ರಸಾರ ಮಾಡಿತು. ಬೆಂಗಳೂರಿನ ನೀರಿನ ಸಮಸ್ಯೆ ಕುರಿತು ಮಹತ್ವದ ಸಭೆಗೆ ಮುಂದಾಗಿದ ಬಿಬಿಎಂಪಿ ಆಡಳಿತಗಾರರು, ವಲಯ ಆಯುಕ್ತರ ಜೊತೆ ಸಭೆ, ಜಲಮಂಡಳಿ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನೀರಿನ ಸಮಸ್ಯೆಗೆ ಪರಿಹಾರವನ್ನ ನೀಡೋ ಕ್ರಮಗಳ ಕುರಿತು ಚರ್ಚೆ ಆಗಲಿದೆ. ವಾಟರ್ ಟ್ಯಾಂಕರ್ ಮಾಫಿಯಾದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ವಾಟರ್ ಟ್ಯಾಂಕರ್ ಮಾಲೀಕರಿಂದ ಸುಲಿಗೆ ಬಗ್ಗೆ ವರದಿ ಮಾಡಿದ್ವಿ. ಬೆಂಗಳೂರಿನ ಜಲಕ್ಷಾಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದ್ದು ಸಭೆಯನ್ನ ನಡೆಸುವುದಕ್ಕೆ ಮುಂದಾಗಿದೆ. ಈ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಸಭೆ. ಜಲಮಂಡಳಿ ಸೇರಿದ ಹಾಗೆ ವಿವಿಧ ಅಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಇನ್ನು ಬೇಸಿಗೆ ಆರಂಭ ಅಷ್ಟೇ, ಆಗ್ಲೇ ನೀರಿಗಾಗಿ ಜನ ಪರಿತಪಿಸುವಂತಹ ಸಂದರ್ಭ ಬಂದೊದಗಿದೆ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಟ್ಯಾಂಕರ್ ಮಾಲೀಕರ ಹಾವಳಿ ಬೇರೆ, ದುಪ್ಪಟ್ಟು ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ. ಇದರಿಂದ ದಿನ ಬಳಕೆಗೂ ನೀರಿಲ್ಲದೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತ್ತು. ಜಲಮಂಡಳಿಯ ಗಮನಕ್ಕೂ ಕೂಡ ಇದನ್ನ ತಂದಿದ್ವಿ. ಈಗ ಕೊನೆಗೂ ಎಚ್ಚೆತ್ತುಕೊಂಡಂತಹ ಜಲಮಂಡಳಿ ಮಹತ್ವದ ಸಭೆಗೆ ಮುಂದಾಗ್ತಾ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ವರದಿಗೆ ಕೊನೆಗೂ ಕೂಡ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಜಲಮಂಡಳಿ ಎಚ್ಚೆತ್ತುಕೊಂಡಿದೆ. ಸೊ ಇವತ್ತು ಎಷ್ಟೊತ್ತಿಗೆ ಸಭೆ ಕರೆಯಲಾಗಿದೆ, ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಪ್ರಮುಖವಾಗಿ ಏನೇನೆಲ್ಲ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ? ವೀಣಾ, ಬೇಸಿಗೆಗೆ ಮುಂಚೆಯೇ ಈಗಾಗಲೇ ಏನು ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು, ಬೆಂಗಳೂರಿನಲ್ಲಿ ಎಲ್ಲೆಡೆಯಲ್ಲೂ ಕೂಡ ನೀರಿಲ್ಲ ಅನ್ನುವಂಥದ್ದು ಈಗಾಗಲೇ ಜನ ಪರದಾಡ್ತಾ ಇದ್ದಾರೆ. ಅದರ ಜೊತೆಗೆ ಟ್ಯಾಂಕರ್ ಮಾಫಿಯಾ ಕೂಡ ಜಾಸ್ತಿ ಆಗಿರುವಂಥದ್ದು, ಹಾಗಾಗಿ ಜನರು ಒಂದಷ್ಟು ಏನು ಆರೋಪಗಳನ್ನ ಮಾಡಿದರು. ಟ್ಯಾಂಕರ್ ದಂಧೆ ನಡೀತಾ ಇದೆ, ನಾವು ಕೇಳಿದಷ್ಟು ಅಂದರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಅದರ ಬೆನ್ನಲ್ಲೇ ಸುವರ್ಣ ನ್ಯೂಸ್ ಕೂಡ ಏನು ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು, ಕ್ಯಾಂಪೇನ್ ಕೂಡ ಮಾಡಿತ್ತು. ಎಲ್ಲೆಲ್ಲಿ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಎಲ್ಲೆಲ್ಲಿ ಅಂದರೆ ಅಧಿಕ ದುಡ್ಡನ್ನು ಪಡಿತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಸುವರ್ಣ ನ್ಯೂಸ್ ಏನು ವಿಸ್ತೃತವಾಗಿ ವರದಿ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ ಬಿಬಿಎಂಪಿಯಿಂದ ಒಂದು ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು. ಈ ಸಭೆಯಲ್ಲಿ ಈಗಾಗಲೇ ನಾವು ನೋಡಬಹುದು ಸಭೆಯ ಒಂದು ಚಿತ್ರಣವನ್ನು ಕೂಡ ಸುವರ್ಣ ನ್ಯೂಸ್ ಈಗಾಗಲೇ ನಿಮಗೆ ತೋರಿಸ್ತಾ ಇದೆ. ಇದರಲ್ಲಿ BWSS ಇರ್ಬೋದು, BDA ಇರ್ಬೋದು, ಹಾಗೆಯೇ ಬೆಸ್ಕಾಂ ಇರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಇವತ್ತು ಮುಖ್ಯವಾಗಿ ಎಲ್ಲೆಲ್ಲಿ ನೀರಿನ ಸೋರಿಕೆ ಆಗ್ತಾ ಇದೆ, ಮತ್ತು ಟ್ಯಾಂಕರ್ ಮಾಫಿಯಾ ಹೇಗೆ ನಡೀತಾ ಇದೆ, ಅದನ್ನು ಹೇಗೆ ಕಡಿವಾಣ ಹಾಕಬೇಕು, ಮತ್ತು ಯಾವ್ಯಾವ ಏರಿಯಾಗಳಿಗೆ ಅಂದರೆ ಬಡ ಜನರಿಗೆ ಈಗಾಗಲೇ ಜಲಮಂಡಳಿ ಕೂಡ ಹೇಳಿದೆ, ಎಲ್ಲೆಲ್ಲಿ ಬಡ ಜನರಿದ್ದಾರೆ ಅವರಿಗೆ ನೀರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ, ಅಂಥವರಿಗೆ ನೀರನ್ನು ಉಚಿತವಾಗಿ ಕೊಡೋದಕ್ಕೂ ಕೂಡ ನಾವು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಈಗಲೇ ಜಲಮಂಡಳಿ ಹೇಳಿತು. ಅದರ ಜೊತೆಗೆ ಬೋರ್ವೆಲ್ಗಳನ್ನು ಕೂಡ ಕೊರೆಸುವಂತಹ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾತನ್ನು ಕೂಡ ಈಗಾಗಲೇ ಜಲಮಂಡಳಿ ಹೇಳಿತು. ಹಾಗಾಗಿ ಅವರ ಏನು ಸಿದ್ಧತೆ ಏನಿದೆ ಆ ಸಿದ್ಧತೆಯನ್ನು ಇವತ್ತು BBMP ಏನು ಸಭೆಯನ್ನು ಕರೆದರೆ ಆ ಸಭೆಯಲ್ಲಿ ತಮ್ಮ ಕೆಲವೊಂದು ಸಿದ್ಧತೆಗಳು ಏನೇನು ಮಾಡಿಕೊಂಡಿದ್ದಾರೆ ಅದನ್ನು ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಸಭೆಯಲ್ಲಿ ಈಗಾಗಲೇ ತುಷಾರ್ ಗಿರ್ನಾಥ್ ಅವರು ಅಂದರೆ ಆಯುಕ್ತರಾಗಿರುವಂತಹ ತುಷಾರ್ ಗಿರ್ನಾಥ್ ಇರ್ಬೋದು, ಆಡಳಿತಾಧಿಕಾರಿಯಾಗಿರುವಂತಹ ರಾಕೇಶ್ ಸಿಂಗ್ ಇರ್ಬೋದು, ಹಾಗೆಯೇ ವಲಯ ಆಯುಕ್ತರು ಎಲ್ಲರೂ ಕೂಡ ಇವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಭೆಯಲ್ಲಿ ಇವತ್ತು ಮುಖ್ಯವಾಗಿ ಈ ಎಲ್ಲ ಚರ್ಚೆ ಅಂದರೆ ಯಾವ ರೀತಿ ಬೇಸಿಗೆಗೆ ನೀರನ್ನು ಶೇಖರಣೆ ಮಾಡಿಕೊಳ್ಳುವಂಥದ್ದು ಹೇಗೆ, ಮತ್ತು ಈಗಾಗಲೇ ಅಂದರೆ ಈಗಾಗಲೇ ಬೇಸಿಗೆಗೆ ಮುಂಚೆಯೇ ನೀರಿಗೆ ಆಹಾಕಾರ ಶುರುವಾಗಿರುವಂಥದ್ದು, ಅಂದರೆ ಜೂನ್ ಸಂದರ್ಭದಲ್ಲಿ ಮತ್ತಷ್ಟು ಜಾಸ್ತಿ ನೀರಿಗೆ ಬೇಡಿಕೆ ಉಂಟಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಈಗಾಗಲೇ ನಮಗೆ ಏನು 1450 ML ಏನು ನೀರು ಬರ್ತಾ ಇದೆ, ಆ ನೀರಿನಲ್ಲಿ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಜಲಮಂಡಳಿ ಹೇಳ್ತಾ ಇರುವಂಥದ್ದು. ಆದರೆ ನೀರು ಎಲ್ಲಿ ಹೋಗ್ತಾ ಇದೆ, ಜನರಿಗೆ ಯಾಕೆ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗಾಗಲೇ ಜನರ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಹೇಗೆ ಬ್ರೇಕ್ ಹಾಕಬೇಕು, ಮತ್ತು ಒಂದು ವೇಳೆ ಜನರಿಗೆ ಈಗಾಗಲೇ ನೀರಿನ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಜನರಿಗೆ ನೀರನ್ನು ಪೂರೈಕೆ ಮಾಡುವಂಥದ್ದು ಹೇಗೆ, ಅಂದರೆ ಬಡ ಜನರ ಈಗಾಗಲೇ ನಾವು ಕೂಡ ಕ್ಯಾಂಪೇನ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಜನ ಹೇಳ್ತಾ ಇದ್ರು 1 ತಿಂಗಳ ಮುಂಚಿತವಾಗಿ ನಾವು ಟ್ಯಾಂಕರ್ ನೀರಿಗೆ ಏನು ಬುಕ್ ಮಾಡಿ
ಮಾಡ್ಕೋಬೇಕು, ಆದರೂ ಕೂಡ ನಮಗೆ ಸಿಗ್ತಾ ಇಲ್ಲ, ಅದು 5,000 ತನಕನೂ ಕೂಡ ಕೇಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ, ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹೇಗೆ ಹಾಕಬೇಕು ಅನ್ನುವಂಥದ್ದನ್ನು ಇವತ್ತು ಚರ್ಚೆ ಆಗುತ್ತೆ. ಈಗಾಗಲೇ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಮೂಲಕ ಅಂದರೆ ಅವರು ಯಾವ ರೀತಿ ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ರು, ಅದರ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕೂಡ ಕರೆದಿರುವಂಥದ್ದು ವೀಣಾ. ಎಸ್ ಎಸ್, ಥ್ಯಾಂಕ್ ಯು ಮಮತಾ, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.